2023 चुनाव के आरंभवायत ऑपरेशन हस्त फेब्रवरी तिंगलांत के बीजेपी सरकार बजेट मंडने आता है। 2023 चुनाव के आरंभ आयत ऑपरेशन हस्त बजेट बलिक राज्य राजकीय रियल पॉलिटिक्स शुरुआता है। ऑपरेशन हस्त आरंभ के मुन्नुडी बरियलागिदे दळपति शाक् कोडोदक्के ಒಂದಕಡೆ ಕಾಂಗ್ರೆಸ್ ಕೂಡ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳತಾ ಇದೆ। ದಳಪತಿಗಳಿಗೆ ಶಾಕ್ ಕೊಡುವುದಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯ ರಣತಂತ್ರವನ್ನ ಕೂಡ ರೂಪಿಸುತ್ತಾ ಇದೆ। ಬಜೆಟ್ ಮಂಡನೆ ಬಳಿಕ ಜೆಡಿಎಸ್ ನ ಇಬ್ಬರು ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ। ಹಾಸನದ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಹಾಗೆ ಗುಬ್ಬಿ ಶಾಸಕ ಶ್ರೀನಿವಾಸ್ ರಾಜೀನಾಮೆಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಂತೆ। ರಾಜೀನಾಮೆ ನೀಡಿ ಅಧಿಕೃತವಾಗಿ ಕಾಂಗ್ರೆಸ್ ಅನ್ನ ಇಬ್ಬರು ಶಾಸಕರು ಶಿವಲಿಂಗೇಗೌಡ ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ। ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಇನ್ನು ಅಧಿಕೃತವಾಗಿ ಹೇಳಿಕೆಯನ್ನ ಎಲ್ಲೂ ಕೂಡ ಕೊಟ್ಟಿಲ್ಲ। ಇದರ ಜೊತೆಗೆ ಅರಕಲಗೋಡು ಜೆಡಿಎಸ್ ಶಾಸಕ ಎಟಿ ರಾಮಸ್ವಾಮಿ ಅರ್ಧಚಂದ್ರ ಆಗಿದ್ದಾರೆ ಅಂದ್ರೆ ಆಚೆ ಹೋಗಬೇಕಾ ಬೇಡವಾ ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದಾರೆ। ಆಪರೇಷನ್ ಹಸ್ತದಲ್ಲಿ ಶಾಸಕ ಎಟಿ ರಾಮಸ್ವಾಮಿ ಅವರ ಹೆಸರು ಇತ್ತು। ಸ್ವತಃ ಸಿದ್ದರಾಮಯ್ಯ ರಾಮಸ್ವಾಮಿ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಆಸಕ್ತಿಯನ್ನ ಹೊಂದಿದ್ದಾರೆ। ಆದರೆ ಎಟಿ ರಾಮಸ್ವಾಮಿ ಸೇರ್ಪಡೆ ಮಾಡಿಕೊಂಡ್ರೆ ಗೆಲ್ತಾರಾ ಅನ್ನುವಂತ ಒಂದು ಪ್ರಶ್ನೆಯೂ ಇದೆ। ಚುನಾವಣೆ ಖರ್ಚು ವೆಚ್ಚವನ್ನ ಕಾಂಗ್ರೆಸ್ ಪಕ್ಷವೇ ಭರಿಸಬೇಕು ಅನ್ನೋ ಚಿಂತೆ ಇದೆ। ಇದೇ ಕಾರಣಕ್ಕೆ ಕೃಷ್ಣಗೌಡಗೆ ಟಿಕೆಟ್ ಕೊಡೋದಕ್ಕೆ ಕೈ ಲೆಕ್ಕಾಚಾರ ಹಾಕ್ತಾ ಇದೆ। ಕೃಷ್ಣಗೌಡಗೆ ಟಿಕೆಟ್ ಕೊಟ್ರೆ ಪಾರ್ಟಿ ಫಂಡ್ ಸಿಗುತ್ತೆ ಎಂಬ ಲೆಕ್ಕಾಚಾರ ಇದೆ। ಇದೇ ಕಾರಣಕ್ಕೆ ಎಟಿ ರಾಮಸ್ವಾಮಿ ಕೈ ಸೇರ್ಪಡೆ ಪೆಂಡಿಂಗ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ। ಆದ್ರೆ ಏನು ಬಜೆಟ್ ನ ನಂತರ ರಾಜ್ಯ ರಾಜಕೀಯದಲ್ಲಿ ರಿಯಲ್ ಪಾಲಿಟಿಕ್ಸ್ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ। ನೋಡಬೇಕು ಈಗ ಇಬ್ಬರು ಶಾಸಕರು ಜೆಡಿಎಸ್ ನ ಬಿಟ್ಟು ಕಾಂಗ್ರೆಸ್ ನ ಕೈ ಹಿಡಿತಾರೆ ಅಂತ ಹೇಳಲಾಗ್ತಾ ಇದೆ। ಅದರಲ್ಲಿ ಪ್ರಮುಖವಾಗಿ ಹಾಸನದ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಹಾಗೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ರಾಜೀನಾಮೆಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ। ಇದರಲ್ಲಿ ಕೆಎಂ ಶಿವಲಿಂಗೇಗೌಡ ಅವರ ಬಗ್ಗೆ ಯಾವುದೇ ರೀತಿ ಅಧಿಕೃತವಾದಂತ ಮಾಹಿತಿ ಲಭ್ಯ ಆಗಿಲ್ಲ, ಅವರೆಲ್ಲೂ ಕೂಡ ಹೇಳಿಕೊಂಡಿಲ್ಲ। ಇದರ ಜೊತೆಗೆ ಅರಕಲಗೋಡಿನ ಜೆಡಿಎಸ್ ಶಾಸಕರಾಗಿರುವಂತ ಎಟಿ ರಾಮಸ್ವಾಮಿ ಅವರನ್ನ ತಮ್ಮ ಪಕ್ಷಕ್ಕೆ ಕರೆಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯ ಅವರು ಫುಲ್ ಇಂಟ್ರೆಸ್ಟಿಂಗ್ ಆಗಿದ್ದಾರೆ, ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ। ಅವರ ತೀರ್ಮಾನ ಏನು ಅನ್ನೋದು ಕೂಡ ಗೊತ್ತಿಲ್ಲ। ಆದರೆ ಬಜೆಟ್ ನ ನಂತರ ಗೊತ್ತಾಗಬೇಕು ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ ಅಂತ, ಆಪರೇಷನ್ ಹಸ್ತ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ। ಆದರೆ ಮುಂದಿನ 2023 ಚುನಾವಣೆಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಂತೂ ಭರ್ಜರಿ ರಣತಂತ್ರವನ್ನ ರೂಪಿಸ್ತಾ ಇದೆ, ತಯಾರಿಯನ್ನ ಮಾಡಿಕೊಂಡಿದೆ। ಚುನಾವಣೆಯನ್ನ ಮೂರು ಪಕ್ಷಗಳು ಕೂಡ ಗಂಭೀರವಾಗಿ ಪರಿಗಣಿಸಿವೆ। ಒಂದು ಕಡೆ ಮೂರು ಪಕ್ಷಗಳು ಕೂಡ ಜನರ ಬಳಿ ಹೋಗುವುದಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ಹೊರಟಿವೆ। ಒಂದು ಕಡೆ ಜೆಡಿಎಸ್ ಪಂಚರತ್ನ ರಥಯಾತ್ರೆಯನ್ನು ಮಾಡ್ತಾ ಇದ್ರೆ, ಕಾಂಗ್ರೆಸ್ ಇತ್ತ ಪ್ರಜಾಧ್ವನಿ ಯಾತ್ರೆಯನ್ನು ಮಾಡ್ತಾ ಇದೆ, ಬಿಜೆಪಿ ಜನಸಂಕಲ್ಪ ಯಾತ್ರೆಯನ್ನು ಕೈಗೊಳ್ತಾ ಇದೆ। ಇದರ ನಡುವೆ ಒಂದು ಕಡೆ ಆಪರೇಷನ್ ಹಸ್ತಕ್ಕೂ ಕೂಡ ಈಗ ಮುಂದಾಗಿರುವಂಥದ್ದು, ನೋಡಬೇಕು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಈಗ ಆಪರೇಷನ್ ಹಸ್ತದ ಮಾತುಗಳು ಕೇಳಿ ಬರ್ತಾ ಇದೆ, ಪ್ರಮುಖವಾಗಿ ಇಬ್ಬರು ಶಾಸಕರನ್ನ ಕರೆತರುವುದಕ್ಕೆ ಕಾಂಗ್ರೆಸ್ ಕೂಡ ಆಸಕ್ತಿಯನ್ನು ವಹಿಸಿದೆ, ಬರ್ತಾರ ಬಜೆಟ್ ನ ನಂತರ ಈ ಬೆಳವಣಿಗೆಗಳನ್ನ ನಾವು ನಿರೀಕ್ಷೆ ಮಾಡಬಹುದಾ? ನಿರೀಕ್ಷೆ ಏನಂದ್ರೆ ರಾಜ್ಯ ರಾಜಕೀಯದ ಒಂದು ನಿಜವಾಗಿರ್ತಕ್ಕಂಥ ಪೊಲಿಟಿಕ್ಸ್ ಆರಂಭವಾಗದೆ ಫೆಬ್ರವರಿ ಅಂತ್ಯದಲ್ಲಿ, ಯಾಕಂದ್ರೆ ಫೆಬ್ರವರಿ 10ನೇ ತಾರೀಕಿಂದ ಬಜೆಟ್ ಅಧಿವೇಶನ ಆರಂಭವಾಗ್ತೈತೆ. ಬೊಮ್ಮಯ್ಯ ಅವರು 17ನೇ ತಾರೀಕು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಆ ಬಜೆಟ್ ಅನ್ನ ಮಂಡನೆ ಮಾಡಿ ಒಂದು 3-5 ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ. ಅದಾದ ನಂತರ ಎಲ್ಲಾ ಶಾಸಕರು ಸಹ ತಮ್ಮ ತಮ್ಮ ಕಾರ್ಯಚಟುವಟಿಕೆ, ಯಾಕಂದ್ರೆ ಚುನಾವಣೆ ಇನ್ನೊಂದು 2 ತಿಂಗಳು ಇರುತ್ತೆ, ಹೀಗಾಗಿ ಚುನಾವಣೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಇದರ ಒಂದು ಭಾಗವಾಗಿ ಕಾಂಗ್ರೆಸ್ ತನ್ನ
2023 ಅಧಿಕಾರವನ್ನ ತನ್ನ ತೆಕ್ಕೆಗೆ ಹಾಕಿ ಹೋಗಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ರಣತಂತ್ರವನ್ನ ಮಾಡಿದಕ್ಕಂತ ಅದೇ ರೀತಿ ಬಿಜೆಪಿನ ಸಹ ಮಾಡಿದೆ ಆದರೆ ಕಾಂಗ್ರೆಸ್ ಎಲ್ಲರಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ಆಪರೇಷನ್ ಅನ್ನು ಆರಂಭ ಮಾಡಿದಕ್ಕಂತದ್ದು ಯಾಕಂದ್ರೆ ಜೆಡಿಎಸ್ ನಲ್ಲಿ ಮತ್ತೆ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಅತೃಪ್ತ ಶಾಸಕರು ಮತ್ತು ಅತೃಪ್ತ ನಾಯಕರು ಅಂತ ಏನು ಕರೆಸಿಕೊಂಡಿದ್ದಾರೆ ಅವರಿಗೆ ಗಾಳ ಹಾಕಿದಕ್ಕಂತ ಕಾಂಗ್ರೆಸ್ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಆಪರೇಷನ್ ಮಾಡ್ತಾರೆ ಇನ್ನೊಂದು ಕಡೆ ಸೈಲೆಂಟ್ ಆಗಿ ಸಿದ್ದರಾಮಯ್ಯ ಅವರು ಸಹ ದೊಡ್ಡ ಮಟ್ಟದ ಆಪರೇಷನ್ ಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಸಹ ಕೇಳಬರ್ತಾ ಇದೆ ಹೀಗಾಗಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಜೆಡಿಎಸ್ ನ ಇಬ್ಬರು ಶಾಸಕರನ್ನ ಈಗಾಗಲೇ ಅಧಿಕೃತವಾಗಿ ಏನು ಗುಬ್ಬಿಯ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಗೆ ಬಂದಿರತಕ್ಕಂಥದ್ದು ಇನ್ನು ಶಿವಲಿಂಗೇಗೌಡ ಅವರು ಇನ್ನು ಯಾವುದೇ ರೀತಿ ತಮ್ಮ ಅಭಿಪ್ರಾಯವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿಲ್ಲ ಆದ್ರೆ ಕಾಂಗ್ರೆಸ್ ನ ಆಪ್ತ ಮೂಲಗಳ ಪ್ರಕಾರ ಶಿವಲಿಂಗೇಗೌಡ ಸಹ ಬಜೆಟ್ ಅಧಿವೇಶನದ ಬಳಿಕ ಕಾಂಗ್ರೆಸ್ ಗೆ ಬರ್ತಾರೆ ಕಾಂಗ್ರೆಸ್ ಇಂದಲೇ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋ ಮಾತುಗಳು ಸಹ ಕೇಳಬರ್ತಾ ಇದೆ ಆದ್ರೆ ಎಟಿ ರಾಮಸ್ವಾಮಿ ಅವರನ್ನ ಕಾಂಗ್ರೆಸ್ ಕಳ್ಕೊಳ್ಳೋದಕ್ಕೆ ಇನ್ನು ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಗ್ರೀನ್ ಸಿಗ್ನಲ್ ಅನ್ನು ನೀಡಿಲ್ಲ ಯಾಕಂದ್ರೆ ಎಟಿ ರಾಮಸ್ವಾಮಿ ಅವರು ಜೆಡಿಎಸ್ ಕ್ಯಾಂಡಿಡೇಟ್ ಆಗಿ ಗೆದ್ದಿದ್ದು ಸಹ ಅಲ್ಲಿ ಕೃಷ್ಣೇಗೌಡ ಅಂತ ಏನಿದ್ದಾರೆ ಅವರು ಹಣಬಲವನ್ನು ಹೊಂದಿರತಕ್ಕಂಥವ್ರು ಜೊತೆಗೆ ಚುನಾವಣೆಗೆ ಬೇಕಾದ ಖರ್ಚು ವೆಚ್ಚಗಳನ್ನ ಮಾಡ್ಕೊಳ್ತಾರೆ ಒಂದು ಪಕ್ಷ ಎ ಟಿ ರಾಮಸ್ವಾಮಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾದಲ್ಲಿ ಅದನ್ನ ಪಕ್ಷವೇ ಭರಿಸಬೇಕಾಗುತ್ತೆ ಹೀಗಾಗಿ ದುಡ್ಡಿರ್ತಕ್ಕಂಥವ್ರಿಗೆ ಮನೆ ಹಾಕೋದು ಬೆಸ್ಟ್ ಅನ್ನೋ ಒಂದು ನಿರ್ಧಾರಕ್ಕೆ ಸಹ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ ಹೀಗಾಗಿ ಅದನ್ನ ಅಧಿಕೃತವಾಗಿ ಮಾಡಿಲ್ಲ ಇನ್ನು ಎ ಮಂಜು ಅವರು ಸಹ ಕಾಂಗ್ರೆಸ್ ಬರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ಸಿದ್ದರಾಮಯ್ಯ ಅವರು ಒಪ್ತಾ ಇಲ್ಲ ಅನ್ನೋ ಮಾತುಗಳು ಸಹ ಕೇಳಬರ್ತಾ ಇದೆ ಯಾಕಂದ್ರೆ ಎ ಮಂಜು ಈಗಾಗಲೇ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಒಂದು ಪಕ್ಷ ಎ ಮಂಜು ಗೆದ್ರು ಸಹ ನಂಗೆ ಯಾವ್ದೇ ರೀತಿಯ ಉಪಯೋಗ ಇಲ್ಲ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಅನ್ನೋದು ಸಿದ್ದರಾಮಯ್ಯ ಅವರ ಮತ್ತೆ ಬೆಂಬಲಿಗರ ಮಾತಾಗಿದೆ ಹೀಗಾಗಿ ಕೆಲವೊಂದಿಷ್ಟು ಗೊಂದಲಗಳು ಸಹ ಕಾಂಗ್ರೆಸ್ ನಲ್ಲಿ ಮುಂದುವರೆದು ಸಹ ಏನೇ ಗೊಂದಲಗಳಿದ್ರು ಸಹ 2023 ಚುನಾವಣೆಯಲ್ಲಿ ಅಧಿಕಾರದ ಗದ್ದಿಗೆಯನ್ನು ಹಿಡಿಯೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ರಣತಂತ್ರವನ್ನ ಮಾಡಿದೆ ಆ ರಣತಂತ್ರದ ಒಂದು ಭಾಗವಾಗಿ ಫೆಬ್ರವರಿ ಅಂತ್ಯದಲ್ಲಿ ನಿಜವಾದ ಪೊಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಆರಂಭ ಮಾಡುತ್ತೆ ಅಂತಲೂ ಸಹ ಹೇಳ್ತಾ ಇದ್ದಾರೆ ಲೀನಶ್ರೀ ಥ್ಯಾಂಕ್ ಯು ರಾಘವೇಂದ್ರ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ